Subscribe to our channel, friends, and press the bell icon for more educational updates. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಜ್ಞಾನದೀಪ ಅಕಾಡೆಮಿಗೆ ಸ್ವಾಗತ. ಸೋಮವಾರ June 8, 2020 ಪ್ರಜಾವಾಣಿ ಪೇಪರ್ನ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅತಿ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನ ಈ ಪ್ರಜಾವಾಣಿ ಪೇಪರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನಾವು ಕವರ್ ಮಾಡ್ತಾ ಹೋಗ್ತೇನೆ. ಇವತ್ತಿನ ಪೇಪರ್ ನೋಡಿ, ದಿಸ್ ವಿಶೇಷನ್ ಈಗಾಕೆ 460 ತಂಡ ಕಟ್ಟುನಿಟ್ಟಿನ ಹೋಮ್ ಕ್ವಾರಂಟೈನ್ ಎಸ್ ಒ ಪಿ ಬಿಡುಗಡೆ ಮಾಡಿದ ಬಿ ಬಿ ಎಂ ಪಿ ಅಂತ. ಬೆಂಗಳೂರಿನಲ್ಲಿ ಅದೇ ಕರ್ನಾಟಕದಲ್ಲಿ ಎಲ್ಲ ಕಡೆ ಕರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕ್ವಾರಂಟೈನ್ ರೂಲ್ಸ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಎವ್ರಿ ಡೇ ಅಪ್ಡೇಟ್ಸ್. ಇದು ಕರೋನಾ ಬಗ್ಗೆ ಯಾವ ರೀತಿಯೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಚುವೇಶನ್, ಇದು ನಿಮಗೆ ಗೊತ್ತಿರಬೇಕು. ನಾಟ್ ಆ್ಯಸ್ ಅ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್, ಬಟ್ ಈ ವಿಷಯ ನಿಮಗೆ ಗೊತ್ತಿರಬೇಕು. ಮುಂದೆ ನೋಡಿ ಸ್ನೇಹಿತರೆ, ಈ ರೀಸೆಂಟಾಗಿ ಕಳೆದ ಒಂದು 15 ತಿಂಗಳಿಂದ ಏನು ನಡೀತಾ ಇದೆಯಪ್ಪ ಅಂದರೆ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಲಡಾಖ್ದಲ್ಲಿ ಚೈನಾ ಮತ್ತು ಭಾರತದ ನಡುವೆ ಒಂದಿಷ್ಟು ಕಠಿಣ ಪರಿಸ್ಥಿತಿ ಉಂಟಾಗ್ತಾ ಇದೆ. ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ದೇಶ, ಭಾರತ ದೇಶ ಮತ್ತು ಚೈನಾ ದೇಶದ ಸೈನ್ಯಾಧಿಕಾರಿಗಳು ಒಂದು ಮಾತುಗಳನ್ನು ಆರಂಭಿಸಿದ್ದಾರೆ. ಈಗ ಶನಿವಾರ ಮಾತುಕತೆ ಏನು ನಡೆದಪ್ಪ ಅದಂದರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಮ, ಅಂದರೆ ಯಾವ ರೀತಿ ಕ್ರಮಗಳನ್ನ ತೊಗೊಂಡು ಇದನ್ನು ಬಗೆಹರಿಸ್ಬೋದು ಅಂತ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಆದರೂ ಕೂಡ ನಾವು ಮಾತುಕತೆಗಳನ್ನ ಮುಂದುವರಿಸ್ತೀವಿ ಅಂಥೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರಲಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಂದುಬಿಟ್ಟು ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನೊಂದು, ನಟ ಚಿರಂಜೀವಿ ಸರ್ಜಾ ಇನ್ನಿಲ್ಲ ಅಂತ ಹೇಳಿ, ಇದು ತುಂಬ ವಿಷಾದಕರ ನ್ಯೂಸು. ಇವರು ಅತಿ ಚಿಕ್ಕ ಏಜ್ನಲ್ಲಿ, ತಮ್ಮ 39ನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಖ್ಯಾತಿ ಗಳಿಸಿದಂಥ ಚಿರಂಜೀವಿ ಸರ್ಜಾ ಅವರು ತೀವ್ರ ಹೃದಯಾಘಾತದಿಂದ ಭಾನುವಾರ ಸಂಜೆ ಅವರು ನಿಧನರಾಗಿದ್ದಾರೆ. ಸೊ ಇದು ತುಂಬ ದುಃಖದ ವಿಷಯ ಸ್ನೇಹಿತರೆ. ಕರ್ನಾಟಕ 1ನಲ್ಲೂ ಸಾರಿಗೆ ವ್ಯವಸ್ಥೆ ಅಂತ ಬಂದಿದೆ. ಇಲ್ಲಿ ಕರ್ನಾಟಕ 1ನಲ್ಲೂ ಸಾರಿಗೆ ಸೇವೆ, ಈಗ ನೀವು LLR ಲೈಸೆನ್ಸ್ ಅಥವಾ DLಗೆ ಸಾರಿಗೆ ಕಚೇರಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಭಾಳ ಇರೋದ್ರಿಂದ ಇವಾಗ ಗೌರ್ಮೆಂಟ್ ಒಂದು ಏನು ಸ್ಕೀಮ್ ತರ್ತಾ ಇದೆ ಅಂದರೆ, ಕರ್ನಾಟಕ 1ನಲ್ಲೂ ಕೂಡ ನಾವು DLಗಳನ್ನ ಅರ್ಜಿಯನ್ನು ಸಲ್ಲಿಸ್ಬೋದು, ಅದೇ ರೀತಿಯಾಗಿ ಎಲ್ಲರಿಗೆ ಪರೀಕ್ಷೆನೂ ಕೂಡ ಆನ್ಲೈನಲ್ಲೇ ತಗೋಬೋದು ಅಂಥೇಳಿ ಒಂದು ಸಿಸ್ಟಮನ್ನು ತರ್ತಾ ಇದೆ. ಇದರಿಂದ ಮಧ್ಯವರ್ತಿಗಳ ಹಾವಳಿಯನ್ನು ತಡಿಬೋದು ಅಂಥೇಳಿ ಗೌರ್ಮೆಂಟ್ ಈ ನಿರ್ಧಾರಕ್ಕೆ ಕೈ ಹಾಕ್ತಾ ಇದೆ. ಇಲ್ಲಿ ನೋಡಿ, ಇನ್ನಷ್ಟು ಮಾನವೀಯವಾದ ಸಮಾಜ ಕಟ್ಟೋಣವೇ ಅಂಥೇಳಿ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ಬಂದಿದೆ. ಇದನ್ನು ಬರೆದವ್ರು ಯಾರಪ್ಪ ಅಂತಂದರೆ, ಅಜೀಮ್ ಪ್ರೇಮ್ಜಿ ಅವರು. ಈ ಅಜೀಮ್ ಪ್ರೇಮ್ಜಿ ಅವರು ಬಂದುಬಿಟ್ಟು ಇವರು ವಿಪ್ರೋ ಕಂಪ್ನಿಯ ಸಂಸ್ಥಾಪಕ ಅಧ್ಯಕ್ಷರು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಈ ಕರೋನಾ ಸ್ಥಿತಿಯಲ್ಲಿ ನಾವು ಎಸ್ಪೆಷಲಿ ಬಡ ಜನರು ಹಾಗೂ ವಲಸೆ ಕಾರ್ಮಿಕರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾದ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲನ್ನು ಬರೆದಿದ್ದಾರೆ. ಇದರಿಂದ ನಾವು ಏನು ಈ ಆರ್ಟಿಕಲಲ್ಲಿ ಏನು ಅವರು ಒಂದು ತಂದು ಕೊಟ್ಟಿದ್ದಾರಪ್ಪ ಅಂದರೆ, ಜೀವನ ಅನ್ನೋದು ಬಡವರಿಗೆ ಯಾವ ರೀತಿ ಇರುತ್ತೆ, ವಲಸೆ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗುತ್ತೆ, ಅದೇ ರೀತಿ ಆರ್ಥಿಕತೆಯ ಅನ್ನು ನಾವು ಮುಂದಿಟ್ಟುಕೊಂಡು ಮಾನವೀಯ ದೃಷ್ಟಿಗಳನ್ನು ತೋರದೆಯೇ ಆರ್ಥಿಕತೆಯನ್ನು ನಡೆಸಿದರೆ ಯಾವ ರೀತಿ ನಮ್ಮ ದೇಶ ಅಸ್ತವ್ಯಸ್ತಕ್ಕೆ ಒಳಗಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಯಾವುದೆಲ್ಲ ಸ್ಟೆಪ್ಸನ್ನು ತೊಗೋಬೋದು ಅನ್ನೋ ಒಂದು ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ನೋಡಿ ಸ್ಟೇಟ್ಮೆಂಟ್ ಏನಂತಂದರೆ, ನಾವು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ನ ಹೆಚ್ಚಾಗಿ ಆರೋಗ್ಯದ ಮೇಲೆ ಮಾಡಿದರೆ ನಮ್ಮ ದೇಶದಲ್ಲಿ ತೀರಾ ಅಗತ್ಯವಾಗಿರುವ ಸ್ಪಂದನಶೀಲ ಹಾಗೂ ಕ್ರಿಯಾಶೀಲ ರಾಷ್ಟ್ರೀಯ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಗೌರ್ಮೆಂಟ್ ಅತಿಯಾದ ಶ್ರಮವನ್ನು ವಹಿಸಬೇಕಂತೇಳಿ ಒಂದು ಮಾತುಗಳನ್ನು ಕಿವಿಮಾತನ್ನು ಅವರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನೊಂದು ನೋಡಿ, ಪ್ರತಿ ವರ್ಷ ಅಂದರೆ 2009ರಿಂದ ಪ್ರತಿ ವರ್ಷ June 8ನ್ನು ವಿಶ್ವ ಸಾಗರ ದಿನ ಅಂಥೇಳಿ ಆಚರಿಸಲಾಗುತ್ತದೆ. ನಿಮಗೆ ನೆನಪಿರಲಿ, June 8ನ್ನು ವಿಶ್ವ ಸಾಗರ ದಿನ ಅಂಥೇಳಿ 2009ರಿಂದ ಆಚರಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಸಾಗರಗಳ ಇಂಪಾರ್ಟೆನ್ಸ್ ತಿಳಿಸ್ಲಿಕ್ಕೆ ಒಂದು ಆರ್ಟಿಕಲನ್ನು ಬರೆದಿದ್ದಾರೆ. ಯಾಕಂದರೆ ಇವತ್ತು June 8 ವಿಶ್ವ ಸಾಗರಗಳ ದಿನದ ಪ್ರಯುಕ್ತವಾಗಿ ಇದನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಮ್ಮ ಇಡೀ ಎಷ್ಟು ಸಾಗರಗಳಿದೆ ಅಂತ ಹೇಳಿದ್ರೆ, ನಿಮಗೆ ಟೋಟಲ್ ಆಗಿ 5 ಸಾಗರಗಳು. ಯಾವಪ್ಪ ಅಂತ ಕೇಳಿದ್ರೆ, ಪೆಸಿಫಿಕ್ಕು, ಅಟ್ಲಾಂಟಿಕ್ಕು, ಇಂಡಿಯನ್ನು, ಆರ್ಕ್ಟಿಕ್ಕು ಮತ್ತು ಅಂಟಾರ್ಟಿಕ್ ಎಂಬ 5 ಸಾಗರಗಳಿವೆ. ಸಾಗರವೇ ನಮಗೆ ಈಗ 50% ಆಫ್ ದ ಆಕ್ಸಿಜನ್, ಆಮ್ಲಜನಕ ಬಂದುಬಿಟ್ಟು ಇಸ್ ಮ್ಯಾನುಫ್ಯಾಕ್ಚರ್ಡ್ ಆರ್ ಪ್ರೊಡ್ಯೂಸ್ಡ್ ಬೈ, ಯು ಕ್ಯಾನ್ ಸೇ, ಅದು ಬಂದುಬಿಟ್ಟು ಸಾಗರದಿಂದನೇ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ಕಳೆದ ಒಂದು ವಾರದಿಂದ ಈ ಆನ್ಲೈನ್ ಶಿಕ್ಷಣ ಬೇಕೇ ಬೇಡವಾ ಅಥವಾ ಆನ್ಲೈನ್ ಶಿಕ್ಷಣವೇನೇ
ಮುಂದುವರೆಸಬೇಕಾ? ಆನ್ಲೈನ್ ಶಿಕ್ಷಣದಿಂದ ಆಗ್ತಕ್ಕಂಥ ಲಾಭಗಳೇನು, ಹಾನಿಗಳನ್ನು, ಯಾವ ರೀತಿ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು, ಅವರ ಕಲಿಕಾ ಒಂದು ಒಂದು ಏನಂದ್ರೆ ಕಲಿಕಾ ದೃಷ್ಟಿಯಲ್ಲಿ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ, ಹೆಚ್ಚು ಪರಿಣಾಮಕಾರಿಯಾಗುತ್ತಾ ಅಥವಾ ಏನಾದರೂ ಇದಾಗುತ್ತಾ? ಇಂಟರ್ನೆಟ್ ಈಗ ನಾವು ಆನ್ಲೈನಿಂದ ಎಜುಕೇಷನ್ ಕೊಡತ್ತೆ, ಇಂಟರ್ನೆಟ್ ಕೊಡಬೇಕಾಗತ್ತೆ. ಇಂಟರ್ನೆಟ್ ಬರೀ ಎಜುಕೇಷನ್ ಸಂಬಂಧ ಬಳಸ್ತಾರ ಅಥವಾ ಬೇರೆ ಕಡೆ ಬಳಸ್ತಾರ ವಿದ್ಯಾರ್ಥಿಗಳು? ಇದೆಲ್ಲ ಅದರ ಬೇಕು ಬೇಡಗಳನ್ನು ತಜ್ಞರು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗ ಯಾರ್ಯಾರಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಮೋಹನ್ ಆಳ್ವ ಅವರು, ಇವರು ಆಳ್ವಾ ಸಂಸ್ಥೆ ಏನು ಮೂಡುಬಿದಿರೆಯಲ್ಲಿದೆ ಅದರದ್ದು ಒಂದಿದ್ದು ಅವರು, ಅದೇ ರೀತಿಯಾಗಿ ಪ್ರಭಾಕರ್ ಕೋರೆ ಅವರು. ಸೊ ಈ ರೀತಿಯಾದಂಥ ತುಂಬ ಶಿಕ್ಷಣ ತಜ್ಞರು ಒಂದಿಷ್ಟು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕ್ರೀಡೆ ನೋಡಿ, IPL ವರ್ಸಸ್ T20 ವರ್ಷ ಕಪ್ ಅಂತಿದೆ. ಆ್ಯಕ್ಚುಲಿ 2020 ವಿಶ್ವ ಕಪ್ ಏನಪ್ಪಾ ಅಂದ್ರೆ ಈ ವರ್ಷದ್ದು ಆಸ್ಟ್ರೇಲಿಯಾದಲ್ಲಿ ಆಗಬೇಕಿತ್ತು 2020ಯಲ್ಲಿ, ಬಟ್ ಬಿಕಾಸ್ ಆಫ್ ದಿಸ್ ಕರೋನಾ ಅದನ್ನ ಕಂಡಕ್ಟ್ ಮಾಡ್ಲಿಕ್ಕಾಗಿಲ್ಲ. ಅದೇ ರೀತಿಯಾಗಿ IPL ಈ ವರ್ಷದ IPL ಕೂಡ ಅದನ್ನಾಗಿಲ್ಲ. ಇಲ್ಲಿ IPL ನಡೆಸಬೇಕಾ ಅಥವಾ 2020 ವರ್ಲ್ಡ್ ಕಪ್ ಮಹತ್ವ ಕೊಡಬೇಕಾ ಅಂಥೇಳಿ ಒಂದು ಆರ್ಟಿಕಲ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಅದರ ಆರ್ಥಿಕವಾಗಿ ಯಾವುದು ಹೆಚ್ಚು ಪ್ರಾಫಿಟ್ ಇದೆ ಹಂಗೆ ಅಂಥೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿಲ್ಲ, ಈಗ ಸೌರವ್ ಗಂಗೂಲಿ ಅವರು ನಮ್ಮ BCCI ದ ಪ್ರೆಸಿಡೆಂಟ್ ಇವರು, ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, MR ಪೂವಮ್ಮ ಅವರು ಒಂದು ಇಂಟರ್ವ್ಯೂ ತಗೊಂಡಿದ್ದಾರೆ. ಇವರು ಕರ್ನಾಟಕದ ಚಿನ್ನದ ಆಟಗಾರ್ತಿ ಅಂತೇಳಿ ಫೇಮಸ್ ಇವರು. ಇವರು ತಮ್ಮ 18ನೇ ವಯಸ್ಸಿನಲ್ಲಿ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಂಥ ಹಿರಿಮೆ ಹೊಂದಿದ ಮಂಗಳೂರಿನವರಾದಂಥ ಈ ಪ್ರತಿಭೆ ಇವರು. ಅದೇ ರೀತಿಯಾಗಿ ಇವರು 400 ಮೀಟರ್ ರನ್ನಿಂಗ್ ಇದರಲ್ಲಿ ಫೇಮಸ್ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತು ಅಷ್ಟು ಇಂಪಾರ್ಟೆಂಟ್ ನ್ಯೂಸ್ ಏನು ಬಂದಿಲ್ಲ ಪ್ರಜಾವಾಣಿ ಪೇಪರಲ್ಲಿ, ಬಟ್ ಎಷ್ಟೆಲ್ಲ ಇಂಪಾರ್ಟೆಂಟ್ ಅದರಲ್ಲೂ ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ನಿಮ್ಮ ಮುಂದೆ ಕವರ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.